ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೆ. ಯಾವ ಥರ ಹೋಳಿ ಹಬ್ಬದಲ್ಲಿ ಕಲರನ್ನು ನೋಡ್ತೀವಿ, ಅದೇ ಥರ ನಿಮ್ಮ ಜೀವನದಲ್ಲಿ ಕಲರ್ಗಳು ಬರಲಿ ಅಂತ ಹಾರೈಸ್ಕೋತಾ ಈ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಕೊನೆವರೆಗೂ ನೋಡಿ, ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತಾ 509ನೇ ಪ್ರಶ್ನೆ: ನಮ್ಮ ಶ್ವಾಸಕೋಶದಲ್ಲಿ ಸುಮಾರು ಎಷ್ಟು ಗಾಳಿ ಇರುತ್ತದೆ ಅಂದ್ರೆ 3 ಲೀಟರ್. ದೇಹದಿಂದ ಗಾಳಿಯನ್ನು ಹೊರಹಾಕುವುದು ಏನೆಂದು ಕರೆಯುತ್ತಾರೆ? ನಿಶ್ವಾಸ. ಸಂಕೀರ್ಣ ರೂಪದ ಆಹಾರ ಸರಳ ರೂಪಕ್ಕೆ ಬದಲಾವಣೆ ಯಾವ ಪ್ರಕ್ರಿಯೆ ಏನೆಂದು ಕರೆಯುತ್ತಾರೆ? ಯಾಗುವ ಪ್ರಕ್ರಿಯೆಗೆ ಏನೆಂದು ಜೀರ್ಣವಾಗುವಿಕೆ ಎಂದು ಕರೆಯುತ್ತಾರೆ? ಜೀವಿಗಳು ವಾಸಿಸಲು ಯೋಗ್ಯವಾದ ವಲಯ ಏನೆಂದು ಕರೀತಾರೆ? ಜೀವಗಳು. ಪ್ರಪಂಚದಲ್ಲಿ ಸುಮಾರು ಎಷ್ಟು ಜಾತಿಯ ಸಸ್ಯಗಳಿವೆ ಅಂದರೆ 3 ಲಕ್ಷಕ್ಕೂ ಹೆಚ್ಚು ಜಾತಿಯ ಸಸ್ಯಗಳಿವೆ. ಜಠರ್ ಮತ್ತು ಸಣ್ಣ ಕರುಳಿನ ನಡುವಿನ ರಚನೆ ಏನೆಂದು ಕರೆಯುತ್ತಾರೆ ಅಂದರೆ ಡಿಯೋಡಿನಮ್. ಆಮ್ಲಜನಕವು ಆಹಾರದೊಂದಿಗೆ ಸೇರಿ ಉತ್ಕರ್ಷಣ ಹೊಂದುವ ಪ್ರಕ್ರಿಯೆ ಏನೆಂದು ಕರೆಯುತ್ತಾರೆ? ಮಂದ ದಹನ ಕ್ರಿಯೆ. 1 ಮಿಲಿಗ್ರಾಮ್ ಮಣ್ಣಿನಲ್ಲಿ ಸುಮಾರು ಎಷ್ಟು ಬ್ಯಾಕ್ಟೀರಿಯಾಗಳು ಇರುತ್ತವೆ ಅಂದರೆ 2500 ಮಿಲಿಯನ್. ಹೃದಯ ಕಡೆಗೆ ರಕ್ತವನ್ನು ಒಯ್ಯುವ ನಾಳಗಳಿಗೆ ಏನೆಂದು ಕರೆಯುತ್ತಾರೆ? ಅಪಿಧಮನಿಗಳು. ದೇಹದ ಭಾಗಗಳಿಗೆ ರಕ್ತ ಸರಬರಾಜು ಮಾಡುವ ನಾಳವನ್ನು ಏನೆಂದು ಕರೆಯುತ್ತಾರೆ? ಅಪಧಮನಿ. ಸಸ್ಯಗಳು ಸೂರ್ಯನ ಬೆಳಕು ಲವಣಯುಕ್ತ ನೀರನ್ನು ಮತ್ತು ಇಂಗಾಲ ಡೈಆಕ್ಸೈಡನ್ನು ಉಪಯೋಗಿಸಿಕೊಂಡು ಏನೇನು ತಯಾರಿಸುತ್ತದೆ ಅಂದರೆ ಕರ್ಕಶ ಪೇಸ್ಟ್ಗಳನ್ನು ತಯಾರಿಸುತ್ತೆ. ನೀರಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಏನೆಂದು ಕರೆಯುತ್ತಾರೆ ಅಂದರೆ ಜಲಚರ. ಜೀವಕೋಶಗಳ ಸಂಖ್ಯೆಯಲ್ಲಿ ವೃದ್ಧಿಯಿಂದ ದೇಹದ ತೂಕ, ಗಾತ್ರ ಮತ್ತು ಎತ್ತರದಲ್ಲಿ ಬದಲಾವಣೆಯಾಗುವುದಕ್ಕೆ ಏನೆಂದು ಕರೆಯುತ್ತಾರೆ? ಬೆಳವಣಿಗೆ. ಮರುಭೂಮಿ ಹಡಗು ಎಂದು ಯಾವ ಪ್ರಾಣಿ ಕರೀತಾರೆ? ಒಂಟೆ. ಮಾನವನ ಮೆದುಳಿನ ಸುಮಾರು ಎಷ್ಟು ನರಕೋಶಗಳಿವೆ ಅಂದರೆ 25 ಮಿಲಿಯನ್. ಸಸ್ಯಗಳು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ ಎಂದು ಹೇಳಿದ ವಿಜ್ಞಾನಿ ಯಾರು ಅಂದರೆ ಸರ್ ಜಗದೀಶ್ ಚಂದ್ರ ಬೋಸ್. ಥೈರಾಯ್ಡ್ ಗ್ರಂಥಿಯ ದೊಡ್ಡದಾಗುವುದಕ್ಕೆ ಏನೆಂದು ಕರೆಯುತ್ತಾರೆ? ಗೈಟರ್. ನಿದ್ರಾ ಸಂಚಾರವನ್ನು ವೈದ್ಯಕೀಯ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ ಅಂದರೆ ಸೊಮ್ನಾಂಬುಲಿಸಂ. ಮನುಷ್ಯನ ಅನುವಂಶೀಯ ಗುಣಲಕ್ಷಣವನ್ನು ಮಕ್ಕಳಿಗೆ ವರ್ಗಾವಣೆಯಾಗುವುದು ಹೇಗೆ ಅಂದರೆ ವಂಶವೈ ಜೀನ್ಗಳಿಂದ. 58 500. ಯಾವ ಗಿಡದ ಕಾಂಡದಿಂದ ಕ್ವಿನೈನ್ ಅನ್ನು ತೆಗೆಯಲಾಗುತ್ತದೆ ಅಂದರೆ ಸಿಂಕೋನ ಗಿಡದ ಕಾಂಡದಿಂದ. ಜುರಾಸಿಕ್ ಯುಗದಲ್ಲಿ ಯಾವ ಪ್ರಾಣಿಗಳು ಪ್ರಾಬಲ್ಯ ಹೊಂದಿದೆ ಅಂದರೆ ಡೈನಾಸಾರ್. ಹಾರ್ಮೋನ್ ಬೆಳವಣಿಗೆ ಹೆಚ್ಚಾಗುವುದನ್ನು ಏನೆಂದು ಕರೆಯುತ್ತಾರೆ ಅಂದರೆ ಜೈಗ್ಯಾಂಟಿಸಮ್. ಮನುಷ್ಯನ ದೇಹದಲ್ಲಿ ರಕ್ತದ ಸರಾಸರಿ ಪ್ರಮಾಣ ಎಷ್ಟು? 5 ಲೀಟರ್ಗಳು. ಬ್ಯೂಟೋನಿಕ್ ಪ್ಲೇಗ್ ಹರಡುವ ಪ್ರಾಣಿ ಯಾವುದಂದ್ರೆ ಇಲ್ಲಿ ಹಗಲುಗುರುಡುತನಕ್ಕೆ ವೈದ್ಯಕೀಯ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ ಅಂದರೆ ಹೆಮೆರಾ ಲೋಪಿಯಾ. ಮೈಕೋಕಾಂಡ್ರಿಯಾ ಇನ್ಫೆಕ್ಷನ್ ಗುಣವಾಗಲು ಬೇಕಾಗುವ ಅವಧಿ ಎಷ್ಟೊಂದು? ಸುಮಾರು 6 ವಾರ. ಸೂರ್ಯನ ಕಿರಣ ಚಿಕಿತ್ಸೆಗೆ ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾನೆ? ಹೀಲಿಯೋಥೆರಪಿ. ಚರ್ಮದ ಸ್ವಲ್ಪ ಭಾಗದಲ್ಲಿ ಮೆಲನಿನ್ ಇಲ್ಲದಿದ್ದುದಕ್ಕೆ ಏನೆಂದು ಕರೆಯುತ್ತಾರೆ ಅಂದರೆ ವಿಟೆಲಿಗೋ. ಭಾರತೀಯ ಹುಲ್ಲುಗಾವಲು ಮತ್ತು ಮೇವು ಸಂಶೋಧನಾ ಸಂಸ್ಥೆಯಲ್ಲಿದೆ ಝಾನ್ಸಿಯಲ್ಲಿ. ಭಾರತ ಅತಿ ದೊಡ್ಡ ಹುಲ್ಲಿ ಮೀಸಲು ಪ್ರದೇಶ ನಾಗಾರ್ಜುನ ಸಾಗರ. ಗಾಯ ವಾಸಿಯಾಗಲು ಯಾವ ಜೀವಸತ್ವ ಸಹಾಯಕವಾಗುತ್ತದೆ? ಸಿ ಜೀವಸತ್ವ. ಕಣ್ಣನ್ನು ಹೊರತೆಗೆದು ಬಳಸಿಕೊಳ್ಳುವುದಕ್ಕಾಗಿ ಮಾಡುವ ಚಿಕಿತ್ಸೆ ಯಾವುದಂದ್ರೆ ಕೆರೋಟೋಪ್ಲಾಸ್ಟಿ. ನೆಕ್ಸ್ಟ್ 542ನೇ ಕ್ವೆಶನ್. ಪೆನ್ಸಿಲಿನ್ ಎಂಬ ಜೀವ ನಿರೋಧವನ್ನು ಯಾವ ಶಿಲೀಂಧ್ರದಿಂದ ಪಡೆಯಲಾಗುತ್ತದೆ ಅಂದರೆ ಪೆನ್ಸಿಲಿನ್ ನೋಟಿಟಮ್. ನಿರ್ದಿಷ್ಟವಾದ
ಕೋಶ ಕೇಂದ್ರ ಹೊಂದಿರುವ ಏಕಕೋಶ ಜೀವಿ ಮತ್ತು ಛಿದ್ರ ಕೋಶ ಹೊಂದಿರುವ ಸೂಕ್ಷ್ಮಾಣುಜೀವಿಗಳನ್ನು ಯಾವ ಗುಂಪಿಗೆ ಸೇರಿಸಲಾಗಿದೆ? ಪ್ರೋಟಿಸ್ಟ್. ಕೆಲವು ಪ್ರಾಣಿಗಳು ಹಾಗೂ ಹರಿತನ್ನು ಹೊಂದುವ ಸಸ್ಯಗಳು ತಾವೇ ತಾವಾಗಿ ಆಹಾರವನ್ನು ತಯಾರಿಸಲಾರವು. ಅವುಗಳನ್ನು ಏನೆಂದು ಕರೆಯುತ್ತಾರೆ ಅಂತ, ಪರಪೋಷಕ ಜೀವಿಗಳು. ದೇಹದ ಆಂತರಿಕ ನ್ಯೂನತೆಗಳನ್ನು ಯಾವ ಯಂತ್ರದ ಮೂಲಕ ಪತ್ತೆ ಹಚ್ಚಲಾಗುತ್ತದೆ? ಸ್ಕ್ಯಾನರ್. ವರ್ಗೀಕರಣದ ಪಿತಾಮಹ ಎಂದು ಯಾರಿಗೆ ಕರೆಯುತ್ತಾರೆ ಅಂದರೆ ಕರೋಲಸ್ ಲಿನಿಯಸ್. ಅಷ್ಟಾಂಗ ಹೃದಯ ಎಂಬ ವೈದ್ಯಕೀಯ ಗ್ರಂಥ ಬರೆದವರು ಯಾರಂದ್ರೆ ಬಾಣಭಟ್ಟ. ಯಕೃತ್ ಹೃದಯವನ್ನು ಹೊಂದಿಕೊಂಡ ಪ್ರಪಂಚದ ಪ್ರಥಮ ವ್ಯಕ್ತಿ ಯಾವುದಂದ್ರೆ ಬಾರ್ನಿ ಕ್ಲಾರ್ಕ್. ಮೂತ್ರದ ಪ್ರಮಾಣವನ್ನು ಹೆಚ್ಚಾಗಿಸಲು ಬಳಸುವ ಔಷಧಿ ಯಾವುದನ್ನು? ಡೈಯೂರಿಟಿಕ್. ಭಾರತದಲ್ಲಿ ಕಂಡುಬರುವ ಅತಿ ದೊಡ್ಡ ಬಾವಲಿ ವರ್ಗದ ಹೆಸರು ಏನಂದರೆ ಫ್ಲೈಯಿಂಗ್ ಫಾಕ್ಸ್. ರಕ್ತದಲ್ಲಿರುವ ಗ್ಲುಕೋಸ್ನ ಪ್ರಮಾಣವನ್ನು ನಿಯಂತ್ರಿಸುವ ವಸ್ತುವಿಗೆ ಏನೆಂದು ಕರೀತಾರೆ ಅಂದರೆ ಇನ್ಸುಲಿನ್. ಮಾನವ ದೇಹದಲ್ಲಿ ಎಷ್ಟು ಅಡ್ರಿನಲ್ ಗ್ರಂಥಿಗಳಿವೆ ಅಂದರೆ ಎರಡು. ಹಾಲಿನಲ್ಲಿ ನೈಸರ್ಗಿಕವಾಗಿ ಸಕ್ಕರೆ ಅಂಶ ಯಾವುದಂದ್ರೆ ಲ್ಯಾಕ್ಟೋಸ್. ಫಂಗೈ ಎಂಬ ಸೂಕ್ಷ್ಮಾಣುಗಳ ಕುರಿತಾದ ವೈಜ್ಞಾನಿಕ ಅಧ್ಯಯನಕ್ಕೆ ಏನೆಂದು ಕರೀತಾರೆ ಅಂದರೆ ಮೈಕ್ರಾಲಜಿ. ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ರವರು ಯಾವ ರಾಷ್ಟ್ರದ ಪ್ರಜೆಯಾಗಿದ್ದರು ಅಂದರೆ ಆಸ್ಟ್ರಿಯಾ. ಪಳೆಯುಳಿಕೆಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆ ಏನೆಂದು ಅಂದರೆ ಪೆಲಿಯಂಟಾಲಜಿ. ನೆಕ್ಸ್ಟ್, ಪಾಶ್ಚರೀಕರಣವನ್ನು ಕಂಡುಹಿಡಿದ ವಿಜ್ಞಾನಿ ಲೂಯಿ ಪಾಶ್ಚರ್. ಜೀವ ವಿಕಾಸದ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂದರೆ ಚಾರ್ಲ್ಸ್ ಡಾರ್ವಿನ್. ಕ್ರಿಸ್ತಶಕ 1928ರಲ್ಲಿ ಕಂಡುಹಿಡಿಯಲಾದ ಪ್ರಥಮ ಜೀವ ನಿರೋಧಕ ಔಷಧಿ ಯಾವುದಂದ್ರೆ ಪೆನ್ಸಿಲಿನ್. ನೆಕ್ಸ್ಟ್, 560 ಪೆನ್ಸಿಲಿನ್ ಔಷಧ ಕಂಡುಹಿಡಿದವರು ಯಾರು ಅಂದರೆ ಅಲೆಕ್ಸಾಂಡರ್ ಫ್ಲಾಮಿಂಗ್. ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದ ವಿಜ್ಞಾನಿ ಯಾರು ಅಂದರೆ ಎಡ್ವರ್ಡ್ ಜೆನ್ನರ್. ಮನುಷ್ಯನ ರಕ್ತ ಪರಿಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ವಿಲಿಯಂ ಹಾರ್ವೆ. ಮನುಷ್ಯನ ಹೃದಯದ ಬಡಿತವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಯಾವುದಂದರೆ ತೆತೆಸ್ಕೋಪ್. ತೆತೆಸ್ಕೋಪ್ ಕಂಡುಹಿಡಿದ ವಿಜ್ಞಾನಿ ಅಂದರೆ ರೆನೆಕ್. ನೆಕ್ಸ್ಟ್, ಹೋಮಿಯೋಪತಿ ವೈದ್ಯ ಪದ್ಧತಿ ಜನಕ ಯಾರು ಅಂದರೆ ಸ್ಯಾಮ್ಯುಯಲ್ ಹಾನಿಮನ್. ಆಯುರ್ವೇದ ವೈದ್ಯ ಪದ್ಧತಿ ಪಿತಾಮ ಚರಕ. ಇಲಾಜ್ ಬೆ ಜಿದ್ದಿಹೆ ಎಂದು ಕರೆಯಲ್ಪಡುವ ಪುರಾತನ ವೈದ್ಯಕೀಯ ಪದ್ಧತಿ ನಮಗೆ ಯಾವ